जेडीएस भद्रकोटली शासक प्रीतम गौड़ भर्जरी रोड शो नडेसुत्तिद्दु हासन जिला क्रीडांगण मुंभागद आरंभव र्याली मुंबरता विधानसभा चुनाव के तेने नायक भर्जरी रोड शो नडेसुत्तिद्दु रोड शो सहस्रारु संख्य बेंबलिगरु सह भाग बृहत् रोड शो मूलक प्रीतम गौड़ तम शक्ति प्रदर्शन सालगामे रस्ते मूलक एनआर वृत्त वरेगू रोड शो रैली नडेसुत्ता सुमारु 30,000 कार्यकर्त रैली भाग सह हासन एरडने बारी स्पर्धे प्रीतम गौड़ इन जेडीएस टिकेट गोंदल नदे प्रीतम गौड़ भर्जरी रोड शो नडेसुत्ता जेडीएस भद्रकोटली शक्ति प्रदर्शन के प्रीतम गौड़ मुंदागिद्दारे एस मुंबरता विधानसभा चुनाव के तेने नायक भर्जरी मास्टर प्लान नडेसुत्ता जेडीएस भद्रकोटली शासक प्रीतम गौड़ भर्जरी रोड शो नडेसुत्ता हासन जिला क्रीडांगण मुंभागद रैली आरंभव रोड शो सहस्रारु संख्य बेंबलिगरु भाग बृहत् रोड शो मूलक प्रीतम गौड़ तम शक्ति प्रदर्शिता सालगामे रस्ते मूलक एनआर वृत्त वरेगू रोड शो नडेसुत्ता सुमारु 30,000 कार्यकर्त रैली भाग हासन एरडने बारी प्रीतम गौड़ स्पर्धे इळेदिरुवंतद्दु जेडीएस टिकेट गोंदलद नडुवे प्रीतम गौड़ भर्जरी रोड शो नडेसुत्ता जेडीएस भद्रकोटली शक्ति प्रदर्शन के प्रीतम गौड़ मुंदागिद्दारे एनआई नम प्रतिनिधि रविकिरण दूरवाणी संपर्क माहिति कोड्तारे एस रविकिरण तम्म तवरु जिल्लेयल्ले जेडीएस तेने नायकरु मुंबरता विधानसभा चुनाव के प्लान नडेसुत्तिरुवंतद्दु प्रीतम गौड़ अवरु एरडने बारी स्पर्धे माड्तिद्दु रोड शो न आरंभिसिद्दारे हेगिदे इदर ओंदु वातावरण एनिदे इदर बग्गे हेच्चिन माहिति ಹೌದು ನನ್ಯಾ ಏನು 2023 ರ ವಿಧಾನಸಭಾ ಚುನಾವಣೆ ಸಮೀಪ ಆಗ್ತಿದ್ದ ಹಾಗೆ ಪ್ರಮುಖ ಮೂರು ಪಕ್ಷಗಳ ಘಟನಾಗತಿ ನಾಯಕರುಗಳು ತಮ್ಮ ತಮ್ಮ ಏನು ಕೆಲಸ ಕಾರ್ಯಗಳನ್ನ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ರ್ಯಾಲಿಯನ್ನ ಹಮ್ಮಿಕೊಂಡಿರೋದನ್ನ ನಾವು ಗಮನಿಸಬಹುದು. ಈಗ ಜೆಡಿಎಸ್ ನ ಭದ್ರಕೋಟೆ ಅಂತಾನೆ ಹೇಳಲಾಗುವಂತಹ ಶಾಸನ ಏನು ಹಾಸನ ಏನಿದೆ ಅಲ್ಲಿ ಶಾಸಕ ಪ್ರೀತಮ್ ಗೌಡ ಅವರು ಭರ್ಜರಿಯಾಗಿ ರೋಡ್ ಶೋ ಅನ್ನ ನಡೆಸ್ತಾ ಇದ್ದಾರೆ. ರೋಡ್ ಶೋ ನಲ್ಲಿ ಬೆಂಬಲ ಕೂಡ ಸಿಗ್ತಾ ಇದೆ ಅವರಿಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸರಿಸುಮಾರು 30,000 ಹೆಚ್ಚು ಜನ ಅಲ್ಲಿ ಸೇರಿರೋದನ್ನ ನಾವು ಗಮನಿಸಬಹುದು. ಯಾಕಂದ್ರೆ ಕಾರ್ಯಕರ್ತರಾಗಿರ್ಬೋದು ಜೆಡಿಎಸ್ನ ಕಾರ್ಯಕರ್ತರಾಗಿರ್ಬೋದು ಯಾರೇ ಆಗಿರ್ಬೋದು ಅಲ್ಲಿ ಸಪೋರ್ಟ್ ಇರೋದು ಹೆಚ್ಚು ಜೆಡಿಎಸ್ ಗೆನೆ. ಆದ್ರೆ ಬಿಜೆಪಿಗೆ ಸೇರ್ಪಡೆಯಾಗಿ ಬಿಜೆಪಿ ಇರುವಂತ ಶಾಸಕ ಪ್ರೀತಮ್ ಗೌಡ ಅವರಿಗೆ ಈ ಲೆವೆಲ್ ನ ಒಂದು ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇರೋದನ್ನ ನಾವು ಗಮನಿಸ್ತಾ ಹೋದ್ರೆ ಮುಂದೆ ಬರುವಂತ ಚುನಾವಣೆಗೆ ಅಂದ್ರೆ ಏಪ್ರಿಲ್ 10ನೇ ತಾರೀಕು ನಡೆಯುವಂತ ಚುನಾವಣೆಗೆ ಇದು ಒಂದು ಬುನಾದಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ 30,000 ಜನ ಸೇರಿಸೋದು ಅಂದ್ರೆ ಅಷ್ಟು ಸುಲಭ ಸಾಧ್ಯವಲ್ಲ. ಕಳೆದ ಬಾರಿ ಸಹ ಏನು ಪ್ರೀತಮ್ ಗೌಡ ಅವರು 63,348 ಓಟ್ಗಳಿಂದ ಜಯಗಳಿಸಿದ್ರು. ಸರಿ ಸುಮಾರು 41.02% ಇಂದ ಗೆದ್ದಿದ್ರು. ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಬಿಜೆಪಿಯ ಪ್ರಮುಖ ಮುಖಂಡರುಗಳು ಏನಿದ್ದಾರೆ ಮತ್ತು ಅನೇಕ ದೊಡ್ಡ ದೊಡ್ಡ ನಾಯಕರುಗಳು ಸ್ವತಃ ತಾವೇ ರಾಜೀನಾಮೆ ಕೊಟ್ಟು ಅಂದ್ರೆ ಪಕ್ಷವನ್ನ ಬಿಡೋದಾಗಿರ್ಬೋದು ಅಥವಾ ಪಕ್ಷದಿಂದ ಅಂದ್ರೆ ರಾಜೀನಾಮೆ ಅಂದ್ರೆ ಅವರು ವಯಸ್ಸಾಗಿದೆ ಅನ್ನೋ ನಿಟ್ಟಿನಲ್ಲಿ ನಾನು ಮತ್ತೆ ಚುನಾವಣೆಗೆ ನಿಲ್ಲಲ್ಲ ಅನ್ನೋ ನಿಟ್ಟಿನಲ್ಲಿ ರಾಜಕೀಯ ನಿವೃತ್ತಿಯನ್ನ ಪಡೆದಿರೋದನ್ನು ನಾವು ಗಮನಿಸಬಹುದು. ಇದೆಲ್ಲವೂ ಕೂಡ ಇನ್ನು ಜೆಡಿಎಸ್ ಗೆ ಪ್ಲಸ್ ಆಗುತ್ತಾ ಅಂತ ನಾವು ಗಮನಿಸಬೇಕು. ಯಾಕಂದ್ರೆ ಕಳೆದ ಬಾರಿ ಜೆಡಿಎಸ್ ಪರಾಭವಗೊಂಡಿದೆ, ಅದೇ ನಿಟ್ಟಿನಲ್ಲಿ ಈ ಬಾರಿಯೂ ಸಹ ಏನು ಪ್ರೀತಮ್ ಗೌಡ ಅವರ ಗೆಲ್ತಾರ ಅನ್ನೋದನ್ನ ನಾವು ಗಮನಿಸಬೇಕು. ಯಾಕಂದ್ರೆ ಮನೆಯರ ಅಂದ್ರೆ ಜೆಡಿಎಸ್ ನ ಒಳಜಗಳದಿಂದ ಅಂದ್ರೆ ನಾವು ಕಾರ್ಯಕರ್ತನಿಗೆ ಅಂದ್ರೆ ಜೆಡಿಎಸ್ ನಲ್ಲಿ ಇಷ್ಟು ವರ್ಷ ನಡೆದುಕೊಂಡು ಬಂದಿರುವಂತ ಏನು ಕಾರ್ಯಕರ್ತ ಏನಿದ್ದಾನೆ, ಜೆಡಿಎಸ್ ಗೆ ಬೆಂಬಲ ನೀಡಿರುವಂತಹ ಕಾರ್ಯಕರ್ತ ಏನಿದ್ದಾನೆ ಅವರಿಗೆ ನಾವು ಟಿಕೆಟ್ ನೀಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಈ ಬಾರಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇನ್ನೊಂದೆಡೆ ಜೆಡಿಎಸ್ ನ ಪ್ರಮುಖ ಆಕಾಂಕ್ಷೆಯಾಗಿ ಮತ್ತೊಬ್ಬ ಕಾರ್ಯಕರ್ತನ ನಿಲ್ಬೇಕು ಅಂತ ಕಾರ್ಯಕರ್ತರು ಕೂಡ ಆಶಯ ಪಡ್ತಿದ್ದಾರೆ. ಆದ್ರೆ ಭವಾನಿ ರೇವಣ್ಣ ಅವರು ಟಿಕೆಟ್ ಹಾಸನದ ಟಿಕೆಟ್ ನನಗೆ ಕೊಡಬೇಕು ಅನ್ನೋ ಒತ್ತಾಯ ಮಾಡ್ತಿದ್ದಾರೆ ಮತ್ತು ರೇವಣ್ಣ ಅವರ ಆಶಯ ಕೂಡ ಅದೇ ಆಗಿದೆ, ನನ್ನ ಪತ್ನಿಗೆ ಟಿಕೆಟ್ ನೀಡಬೇಕು ಅನ್ನೋದು. ಏ ನಿಟ್ಟಿನಲ್ಲಿ ಏನು ಜೆಡಿಎಸ್ ನ ಮತ್ತೊಂದು ಪರಾಭವಗೊಳ್ಳುತ್ತಾ ಈ ಬಾರಿನೂ ಪರಾಭವಗೊಳ್ಳುತ್ತಾ ಅನ್ನೋದನ್ನ ನಾವು ಗಮನಿಸುತ್ತೇವೆ. ಯಾಕಂದ್ರೆ ಪ್ರೀತಮ್ ಗೌಡ ಅವರು ಸರಿಸುಮಾರು 30,000 ಜನಗಳನ್ನ ಸೇರಿಸಿ ರ್ಯಾಲಿ ಮಾಡ್ತಿದ್ದಾರೆ, ಅವರೇ ಕರೆಸಿದ್ರು ಅನ್ನೋದು ನಿಟ್ಟಿನಕ್ಕಿಂತ ಹೆಚ್ಚಾಗಿ ಜನಗಳು ತಾವಾಗೆ ಬಂದು ಸೇರಿರುತ್ತಾರೆ ಅನ್ನೋದನ್ನ ನಾವು ಗಮನಿಸುತ್ತೇವೆ. ಯಾಕಂದ್ರೆ ಆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಯಾರಿಗೂ ದುಡ್ಡು ಕೊಟ್ಟು ಕರೆಸುವಂತ ಅವಶ್ಯಕತೆ ಇರೋದಿಲ್ಲ, ಪ್ರೀತಿ ವಿಶ್ವಾಸದಿಂದ ಬರುವಂತ ಜನ ಆಗಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಯಾಕಂದ್ರೆ 30,000 ಕೇವಲ ಒಂದು ರೋಡ್ ಶೋಗೆ ಸೇರಿಸೋದು ಅಂದ್ರೆ ಅದು ಸಾಧಾರಣವಾದ ಮಾತಲ್ಲ. ಅದೇ ನಿಟ್ಟಿನಲ್ಲಿ
ರಸ್ತೆ ಮೂಲಕ ಅಂದ್ರೆ ತಲಗಾಮೆ ರಸ್ತೆ ಮೂಲಕ ಎನ್ಆರ್ ವೃತ್ತದವರೆಗೂ ರೋಡ್ ಶೋ ಅನ್ನ ಮಾಡ್ತಾರೆ. ಕಾರ್ಯಕರ್ತರುಗಳು ಹಾಸನದ ಎರಡನೇ ಅಂದ್ರೆ ಈ ಕಾರ್ಯಕರ್ತರುಗಳು ಏನಿದ್ದಾರೆ ಬಿಜೆಪಿ ಕಾರ್ಯಕರ್ತರುಗಳು ಮತ್ತು ಪ್ರೀತಮ್ ಗೌಡ ಅವರ ಅಭಿಮಾನಿಗಳೇನಿದ್ದಾರೆ ರೋಡ್ ಮೂಲಕ ಹೋಗುವಂತ ಕೆಲಸ ಮಾಡಿ ಮತ್ತು ಜೈಕಾರವನ್ನ ಕೂಗ್ತಾರೆ. ಅಂದ್ರೆ ಮೋದಿ ಅವರಿಗೆ ಜಯ ಅನ್ನೋದಾಗಿರ್ಬೋದು, ಈ ಬಾರಿ ಬಿಜೆಪಿಯ ಅಭ್ಯರ್ಥಿಯ ಗೆಲ್ತಾನೆ ಅನ್ನೋ ನಿಟ್ಟಿನಲ್ಲಿ ಜಯಕಾರವನ್ನ ಹಾಕಿಕೊಂಡು ಮತ್ತು ಅಲ್ಲಿ ಸುತ್ತಮುತ್ತಲಿನ ಮತದಾರರೇನಿದ್ದಾರೆ ಅವರ ಗಮನ ಸೆಳೆಯುವಲ್ಲಿ ನಮ್ಮ ಅಣ್ಣನಿಗೆ ಓಟ್ ಹಾಕಿ ಅಂತ ಕೆಲವು ನಿಟ್ಟಿನಲ್ಲಿ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ. ಮುಂದೆ ಬರುವ ಚುನಾವಣೆಯಲ್ಲಿ ಜೆಡಿಎಸ್ ಯಾರಿಗೆ ಅಂದ್ರೆ ಮುಂಬರಲಿರುವ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಜೆಡಿಎಸ್ ಯಾರಿಗೆ ಟಿಕೆಟ್ ನೀಡುತ್ತೆ ಅನ್ನೋದ್ರ ಮೇಲೆ ಪ್ರೀತಮ್ ಗೌಡ ಅವರ ಸೋಲು ಗೆಲುವಿನ ಪ್ರಶ್ನೆ ಹಾಸನದಲ್ಲಿ ಉಂಟಾಗಿದೆ. ಅನನ್ಯ ರವಿಕಿರಣ್ ತಮ್ಮೆಲ್ಲ ಮಾಹಿತಿಗಾಗಿ.